ಎಮ್ಮೆಲ್ಲೆ ಆಗ್ತಾರೆ. ನಾನು ಹೇಳಿದವ್ರನ್ನೇ ತಾಲೂಕಲ್ಲಿ ಆಯ್ಕೆ ಮಾಡೋದು ಅಂತ ಒಂದು, ಎರಡನೇದು ನಾನೊಂದು 100 ವರ್ಷ ನಾನೇ ಎಮ್ ಎಲ್ ಎ ಅನ್ನೋದು ಒಂದು. ಏನೋ ಒಂದ್ಸಾರಿ ನಮ್ಮ ತಾಲೂಕು ಜನ ಕಳ್ಳಿ ಹಾಲನ್ನ ಹಾಲು ಅಂದ್ಕೊಂಡು ಕಳ್ಳಿ ಹಾಲನ್ನ ಇಟ್ಕೊಂಡ್ಬಿಟ್ರು ಹಾಲಲ್ಲ ಅಂತ. ಜನಗಳಿಗೆ ಈಗ ಅರ್ಥ ಆಗ್ತಾ ಇದೆ ಅದು ಕಳ್ಳಿ ಹಾಲು ಅಂತ, ನಿಜವಾದ ಹಾಲಲ್ಲ ಅಂತ. ಆದ ಕಾರಣ ಈ ದರ್ಪ ಈ ದೌರ್ಜನ್ಯ ಎಲ್ಲ ಈ ದೇವನಹಳ್ಳಿ ತಾಲೂಕು ಬಾರ್ಡ್ ಆಚೆ ಹೊಸಕೋಟೆ ಕಡೆ ಇಟ್ಕೊಂಡ್ಬಿಟ್ರು. ಇಲ್ಲೆಲ್ಲ ಇವ್ಯಾವೂ ನಡೆಯಲ್ಲ. ಈಗಾಗಲೇ ಸರ್ವಸಾಮಾನ್ಯ ಜನರು ನೋಡ್ತಾ ಇದ್ದಾರೆ ನೀವು ಯಾವ್ಯಾವ ರೀತಿ ಮಾತಾಡ್ತೀರಾ ಏನಾಗಿದ್ದೀರಾ ಅಂತೆಲ್ಲ ಅರ್ಥ ಆಗ್ತಾ ಇದೆ. ಇಷ್ಟು ದಿನ ನಾವೂ ಏನೋ ಶಾಸಕರು ಅಲ್ಲೊಂದು ಇಲ್ಲೊಂದು ಮಾಡ್ತಾಯಿದ್ದಾರೆ ಬಿಡಪ್ಪ ಯಾಕೆ ಅಂದ್ಕೊಂಡಿದ್ವಿ. ನೀವು ಅದನ್ನೇ ಬೆನಿಫಿಟ್ ತಗೊಂಡು ತಾಲೂಕಲ್ಲಿ ಸೆಕೆಂಡ್ ಅಲೆ ಬಂದಾಗ ಎಲ್ಲೂ ಒಂದು ಕಡೆ ಕಾಣಿಸ್ತಿಲ್ಲ ನೀವು. ಆ ಕೃಷ್ಣ ಬೈರೇಗೌಡರು ಏನೋ ಅಂತಾರೆ ಅಂದ್ಬಿಟ್ಟು ಟೀಕೆ ಮಾಡೋಕ್ಕೆ ಗೊತ್ತಿರಾ, ಇಲ್ಲ ಅಂದರೆ ಅವರು ಕಾಂಗ್ರೆಸ್ ಅವರು ನೀವಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ನೀವು ಪ್ರಚಾರಕ್ಕೋಸ್ಕರ ಇವೆಲ್ಲ ಮಾತಾಡೋದು, ನಿಮ್ಮ ಹಿಂಬಾಲಕ್ಕೆ ಇಟ್ಕೊಂಡು ಜೋರಾಗಿ ಧಮಕಿ ಹಾಕೋದು ಇವ್ಯಾವೂ ನಮ್ಮ ತಾಲೂಕಲ್ಲಿ ನಡೆಯಲ್ಲ. ನಮ್ಮ ತಾಲೂಕು ಜನ ಪದೇ ಪದೇ ಮೋಸ ಹೋಗೋಕ್ಕೆ ನಮ್ಮ ತಾಲೂಕು ಜನ ಇವರಲ್ಲ ಮೂಡ್ರಲ್ಲ, ತಾಲೂಕು ಜನಕ್ಕೆ ಅರ್ಥ ಆಗಿದೆ. ಅದರಲ್ಲೂ ಎಸ್ಪೆಷಲಿ ಜೆ ಡಿ ಎಸ್ ಅಲ್ಲಿರುವಂಥ ಮುಖಂಡ್ರಿಗೆ ಅರ್ಥ ಆಗಬೇಕು. ಜೆ ಡಿ ಎಸ್ ಮುಖಂಡರು ನಾನು ಹೋದ ಸಾರಿ ಪ್ರೆಸ್ ಮೀಟ್ ಮಾಡಿದ್ದಾಗ ಹೇಳಿದ್ರು ಕಾಣದಂತೆ ಮಾಯವಾದರು ಎಮ್ ಎಲ್ ಎ ಅಂದಾಗ, ಏ ನಮ್ಮ ಎಮ್ ಎಲ್ ಎ ಹಂಗಂದ ನಾಗೇಶ ಹಿಂಗಂದ ಎಮ್ ಎಲ್ ಎ ಎಲೆಕ್ಷನ್ ಟೈಮಲ್ಲಿ ಓಡೋದ ಅಂತ. ಓಡೋಗಿಲ್ಲ, ನಾನು ನಿಮ್ಮ ಥರ ದುಡ್ಡು ಹಂಚೋಕ್ಕೆ ಹಂಚೋದಕ್ಕೆ ಇಷ್ಟಪಡಲ್ಲ. ಆದರೆ ನಾನು ಇಲ್ಲೇ ಇದ್ದೆ. ಇವತ್ತು ಅದೇ ಸೀನಣ್ಣವ್ರು ಇರ್ಬೋದು ಮುನಿಯಗೌಡರು ಇರ್ಬೋದು ನಮ್ಮ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಜೆ ಡಿ ಎಸ್ ಅವರ ಮುಖಂಡರುಗಳಿಗೆ ಧಕ್ಕೆ ಬಂದಿದೆ. ನೀವು ಹಂಗಾರೆ ನೀವು ಇದೇ ಇಲ್ವಾ 100 ವರ್ಷ ಆದ್ರೂ ಆತ್ಮ ದರ್ಭ ಅವ್ರ ಕೈ ಕೆಳಗೆ ಇರ್ತೀರ ನೀವು. ಇದನ್ನ ನಾನು ಒಂದು ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಕೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಕೈ ಕೆಳಗೆ ಇರಬೇಕು ಅನ್ನೋದಿದ್ರು ಇರಿ. ನೀವು ಬೇಕಾದ್ರೆ ಗುಲಾಮರಾಗಿದ್ದೀರಿ, ಬೇರೆ ತಾಲೂಕಿನ ಯಾವುದೇ ಜನಸಾಮಾನ್ಯರು ಗುಲಾಮರಾಗಕ್ಕೆ ಬಿಡಬೇಡ. ನೀವು ಶಾಸಕರು ಮಾತಾಡೋ ಮಾತುಗಳಿಗೆ ನೀವು ಹೂ ಕೊಡ್ತಾ ನಮ್ಮ ತಾಲೂಕಿನ ಸ್ವಾಭಿಮಾನವನ್ನು ಹಾಳು ಮಾಡ್ತಾ ಇದ್ದೀರ. ದಯವಿಟ್ಟು ನಮ್ಮ ತಾಲೂಕು ಸ್ವಾಭಿಮಾನ ಹಾಳು ಮಾಡಬಾರ್ದು. ಶಾಸಕರು ಈ ಪತ್ರಕರ್ತರಿಂದ ಹಿಡಿದು ಜನಸಾಮಾನ್ಯರವರೆಗೂ ಅವಮಾನ ಮಾಡಿದ್ದೀರ. ಇದಕ್ಕೆ ನೀವು ಬೇಷರತ್ತು ಕ್ಷಮೆ ಆಚರಿಸಬೇಕು. ಎರಡನೇದಾಗಿ ನೀವು ತಾಲೂಕಿನಲ್ಲಿ ಮುಂದಿನ ಸಾರಿ ನಿಂತ್ಕೊಂಡ್ರೆ ನಾನಾನ 9,000 ಚಿತ್ರ ಏನೋ ಹೊರಟೋಗಿದ್ದೀರಿ, ಅದು ತಗೊಳ್ಳಲ್ಲ. ಅದೊಂದು ಅರ್ಥ ಮಾಡ್ಕೊಬೇಕು ಶಾಸಕರು ದಯವಿಟ್ಟು. ಯಾಕೆಂದರೆ ನೀವು ಈ ಥರ ಎಲ್ಲ ಮಾತಾಡೋದು ಈ ಥರ ದೌರ್ಜನ್ಯ ಮಾಡೋದು ಇವೆಲ್ಲ ನಿಮಗೆ ಶೋಭೆ ತರಲ್ಲ, ಇದ್ಯಾವುದು ಅನ್ನಬಾರ್ದು. ಆಮೇಲೆ ನಿಮ್ಮ ಹಿಂಬಾಲಕರು ನಿಮ್ಮ ಜೊತೆಲಿರೋವಂಥವ್ರೆ ಎತ್ಕಟ್ತಾ ಇರ್ತಾರೆ, ಅವ್ರ ಮಾತು ಕೇಳಿ ನೀವ್ಯಾಕೆ ಹಾಳಾಗ್ತೀರ ಶಾಸಕರ, ದಯವಿಟ್ಟು ಹಾಳಾಗಬೇಡಿ. ಆಮೇಲೆ ಜೆ ಡಿ ಎಸ್ ಮುಖಂಡರು ಅಷ್ಟೇ, ನಿಮ್ಮ ಸ್ವಾಭಿಮಾನ ನೀವು ಮಾರ್ಕೊಂಬೇಡ್ರಿ. 100 ವರ್ಷ ಆತ್ಮೆ ಇಟ್ಕೊಂಡು ಜನರಲ್ಲಾದರೂ ಆತ್ಮೆ ಆಗ್ತೀನಿ ಅಂದಮೇಲೆ ಎಲ್ಲಿದೆ ನಿಮಗೆ ಸ್ವಾಭಿಮಾನ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಇಂಥವ್ರಿಗೆ ಮಣೆ ಹಾಕಬೇಡಿ. ಇಂಥವ್ರ ಮಣೆ ಹಾಕಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ನೋಡಿ, ಇದು ಒಂದು ಸಾರಿ ನಾವು ಸದನ ಕೊಟ್ಟರೆ ಬೇರೆ ತಾಲೂಕಿನಿಂದ ಬಂದು ನಮ್ಮ ತಾಲೂಕಲ್ಲಿ ಎಷ್ಟು ದೌರ್ಜನ್ಯ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವ್ರು ಎಷ್ಟು ಮಾತಾಡಿದ್ದಾರೆ ನಿನ್ನೆ ಎಲ್ಲ ನಾನು ಅದನ್ನ ನೋಡ್ತಾ ಇದ್ದೆ, ನನಗೆ ಒಂಥರ ಬೇಜಾರಾಯಿತು. ಆದ್ದರಿಂದ ಇವತ್ತು ತಿಳಿಸ್ತಾ ಇದ್ದೀವಿ ಶಾಸಕರಿಗೆ ಇದು ಶೋಭೆ ತರೋ ಅಂಥದ್ದೇ ಅಲ್ಲ. ದಯವಿಟ್ಟು ಬೇಷರತ್ತಾಗಿ ಕ್ಷಮೆ ಕೇಳಿ. ಇದರಲ್ಲೂ ಪತ್ರಕರ್ತರನ್ನ ಡಿವೈಡ್ ಮಾಡ್ತಾ ಇದ್ದೀರಾ, ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. 4 ಜನ ಬಂದ್ರಿ, 3 ಜನ ಬಂದ್ರಿ, 10 ಜನ ಬಂದ್ರಿ ಅಂತ ಅವರು ಒಗ್ಗಟ್ಟಾಗಿರೋ ಅಂಥವ್ರನ್ನು ಒಗ್ಗಟ್ಟು ಹೊಡೆದು ನೀವು ರಾಜಭಾರ ಮಾಡಕ್ಕೆ ಹೋಗ್ಬಿಟ್ರಿ. ಇಲ್ಲಿ ತಾಲೂಕಲ್ಲಿ ಈಗಾಗಲೇ ಜೆ ಡಿ ಎಸ್ 2 ಭಾಗ ಮಾಡಿದ್ದಾಗಿದೆ, ಇನ್ನು 3 ಭಾಗ ಮಾಡಿ ಇನ್ನೂ ಏನೇನು ಮಾಡಬೇಕು ಅಂತಿದ್ದೀರೋ ಮಾಡಿ, ಸಂತೋಷ. ಅದೆಲ್ಲ ಮಾಡೋದೆಲ್ಲ ಒಳ್ಳೇದಕ್ಕೇನೆ, ಆದರೆ ತಾಲೂಕಿನ ಸ್ವಾಭಿಮಾನಕ್ಕೆ ಮಾತ್ರ ಧಕ್ಕೆ ತರಬೇಡಿ. ತಾಲೂಕಿನ ಸ್ವಾಭಿಮಾನಕ್ಕೆ ಯಾವುದೇ ರೀತಿ ಧಕ್ಕೆ ಆಗಬಾರ್ದು. ನೀವು 100 ವರ್ಷ ಅಲ್ಲ, ನೆಕ್ಸ್ಟು ಇನ್ನೊಂದು ಸಾರಿ ನೀವು ಠೇವಣಿ ಉಳಿಸ್ಕೊಂಡ್ರೆ ಭಾಳ ಸಂತೋಷ. ನಿಮ್ಮ ಪಕ್ಷದವರೇ ನಿಮ್ಗೆ ಸೀಟ್ ಕೊಡಲ್ಲ, ಇನ್ನೊಂದು ಅರ್ಥ ಮಾಡ್ಕೋಬೇಕು. ಇನ್ನೊಂದು 6 ತಿಂಗಳಾದ್ಮೇಲೆ ನಿಮ್ಮ ಬಗ್ಗೆ
ಒಬ್ಬೊಬ್ಬರೇ ಸ್ಟಾರ್ಟ್ ಮಾಡ್ತಾರೆ, ನೀವೇನು ನೀವು ಹೆಂಗೆ ಏನು ಅಂತ. ಇವಾಗ ಏನೋ ಅಧಿಕಾರದಲ್ಲಿ ಇದ್ದೀರಾ, ಯಾಕಿರಪ್ಪ ಅಂತ ಇರ್ಬೋದು. ಅವರು ಹೇಳ್ತಾ ಇದ್ದೀನಿ, ನಿಮ್ಮ ಸ್ವಾಭಿಮಾನ ದಯವಿಟ್ಟು ಮಾರ್ಕೊಬೇಡಿ. ಶಾಸಕರು ಇವತ್ತು ಇರ್ತಾರೆ, ನಾಳೆ ಇರಲ್ಲ. ದಯವಿಟ್ಟು ಅವ್ರಿಗೋಸ್ಕರ ನಿಮ್ಮ ಸ್ವಾಭಿಮಾನ ಮಾಡಿಕೊಂಡು ನಾನು 100 ವರ್ಷ ಇರ್ತೀನಿ. ನಾನು ಹೇಳಿದವರು ಎಮ್ ಎಲ್ ಎ, ಹಂಗಾರೆ ನೀವು ಹೇಳಿದವರು ಯಾರು ಎಮ್ ಎಲ್ ಎ ಆಗೋದು ಬೇಡವಾ? ಜೆ ಡಿ ಎಸ್ ನಾ ಮುಖಂಡರು. ನಿಜ ಹೇಳಬೇಕು ಅಂದರೆ ಪಾಳ್ಯದ ಮುನೇಗೌಡರು ಇರ್ಬೋದು, ಕಾರಣಿ ಮುನೇಗೌಡರು ಇರ್ಬೋದು, ಹಿರಿಗೇರಳ್ಳಿ ಸೀನಣ್ಣ ಇರ್ಬೋದು, ಕೋಡುದುರ್ಗಿ ಮಂಜು ಇರ್ಬೋದು, ಇಂಥ ಎಲ್ಲ ಒಳ್ಳೊಳ್ಳೆ ಲೀಡ್ರ್ ಇದ್ದೀರಾ. ನೀವು ಹೇಳಿದವ್ರು ಹಂಗಾರೆ ಬೇಡ ಬೇಡ, ನಿಮಗೆ ಲೀಡರ್ಶಿಪ್ಪೇ ಬೇಡ. ಅವ್ರ ಕೈ ಕೆಳಗೆ ಗುಲಾಬರಾಗಿರ್ಬೇಕು ಅಂದ್ಕೊಂಡಿದ್ದೀರಾ? ದಯವಿಟ್ಟು ಅದು ಆಗಬೇಡಿ. ಸೀನಣ್ಣ, ನೀನು ಹೋದ ಸರಿ ನೀನು ಪ್ರೆಸ್ ಮೀಟ್ ಮಾಡಿದ್ದೆ ಹಿರಿಗೇರಳ್ಳಿ ಸೀನಣ್ಣ ಅವರು, ಇದನ್ನು ನೋಡಿ, ನೀವು ಒಂದ್ಸರಿ ನೋಡಿಬಿಟ್ಟು ನಿಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಇವ್ರು ಹೇಳೋದಕ್ಕೆ ಆಸ್ಪದ ಕೊಡಬೇಡಿ, ಇಂಥವ್ರಿಗೆ ನೀವು ಸೊಪ್ಪು ಹಾಕಬೇಡಿ. ದಯವಿಟ್ಟು ಜೆ ಡಿ ಎಸ್ ಅವರ ಒಳ್ಳೊಳ್ಳೆ ಮುಖಂಡರು, ನಿಮಗೆ ಒಳ್ಳೆ ಇತಿಹಾಸ ಇದೆ ಜೆ ಡಿ ಎಸ್ ಅವರಿಗೆ, ಒಳ್ಳೆ ಇತಿಹಾಸ ಇದೆ. ಯಾಕೆಂದರೆ ನೀವು ಸ್ವಾಭಿಮಾನದಿಂದ ಬದುಕಿದವರು, ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ನ ಪುಟ್ಟಸ್ವಾಮಿ ನಿಂತಾಗಿಂದ ಇಲ್ಲಿವರೆಗೂ ನೀವು ನಮ್ಮ ತಾಲೂಕನ್ನ ಬೇರೆ ತಾಲೂಕವ್ರು ತರಲಿಲ್ಲ. ಈ ಸರಿ ಯಾಕೆ ಹಿಂಗೆ ಮಾಡಿದ್ರು ಗೊತ್ತಿಲ್ಲ, ಆದರೆ ಈ ಥರ ಮಾಡಿ ತಾಲೂಕಿನ ಅಧೋಗತಿಗೆ ಹೋಗಿದೆ. ದಯವಿಟ್ಟು ನಿಮ್ಮ ಸ್ವಾಭಿಮಾನನ ನೀವು ಉಳಿಸ್ಕೋಬೇಕು ಅಂತ ಈ ಮುಖಾಂತರ ಕೇಳ್ಕೊತೀನಿ. ಈ ಥರ ಎಲ್ಲ ಮಾತಾಡೋದು ಬಿಡಬೇಕು. ಬೇಷರತ್ತಾಗಿ ನಮ್ಮ ತಾಲೂಕಿನ ಜನತೆಗೆ ಕ್ಷಮೆ ಕೇಳಬೇಕು. ಹಿರಿಯರಿದ್ದಾರೆ, ನಮ್ಮ ತಾಲೂಕಿನ ಜನ ಇದ್ದಾರೆ, ಅವ್ರು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಾ, ಹಾಗೆ ಇನ್ನೊಂದು ಮಾತಾಡಬೇಕು. ಅಲ್ಲಿ ನಿಮ್ಮ ಜೊತೆ ಇರೋವಂಥವರು ಅವರ ಜನತಾದಳದ ಅಧ್ಯಕ್ಷ, ಅವನೊಬ್ಬ ರೌಡಿ, ಅವನ್ನ ಇಟ್ಕೊಂಡು ನೀವು ಇವೆಲ್ಲ ಮಾಡಿಸ್ತಾ ಇರೋದು ಭಾಳ ಸೌಜನ್ಯ. ಇಂಥವೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತೀವಿ.